ಅರೇಂಜ್ ಮಾಡ್ತೀವಿ ಹತೋಟಿ ಜೊತೆಯಲ್ಲಿ. ಆ ಮೀಟಿಂಗ್ ಇಲ್ಲಿ ಇರೋರುತ್ತೆ ಮೀಟಿಂಗ್ ಎಲ್ಲ ಅಂದ್ರೆ ಅಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ತಮಗೆ. ಆಮೇಲೆ ಮೀಟಿಂಗ್ ಆದ್ಮೇಲೆ ಏನ್ ಡಿಸೈಡ್ ಆಗಿದೆ? ನಿಮ್ಗೆ ಕೊಡೋದು ಗೊತ್ತಾಗುತ್ತೆ, ನಂಗೆ ಕೊಡೋದು ಗೊತ್ತಾಗಿದೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನಂಗೆ ತೋಡಿ ಬಂದ ಅಧಿಕಾರಿಗಳು ಬಂದಿದ್ದಾರೆ. ಇನ್ನ 10 ದಿನದಲ್ಲಿ ಒಂದು ಸಭೆ ಕರೆದು ನಮ್ಮ ಎಲ್ಲ ಮುಖಂಡರನ್ನು ಕರೆದು ಒಂದು ಮನೆಯ ನಾವು ತೀರ್ಮಾನ ತಗೋತೀನಿ ಹೇಳಿದ್ದಾರೆ. ಅದಕ್ಕೆ ಇವತ್ತು ಇಲ್ಲಿ ಇವತ್ತು ಪ್ರತಿಭಟನೆ ನಿಲ್ಲಿಸ್ತಾ ಇದೀವಿ. ಮತ್ತೆ ಇನ್ನೊಂದು ದ್ವಿಚಕ್ರ ವಾಹನಕ್ಕೆ ಉಚಿತವಾಗಿ ಬರಬೇಕು ಅಂತ ಹೇಳಿದೀವಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಅದು ಮೀಟಿಂಗ್ ಅಲ್ಲಿ ಫೈನಲ್ ಮಾಡ್ಕೊಂಡು ಹೇಳಿದ್ದಾರೆ. ನಾವು ಅದನ್ನ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿದ್ರೆ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಇನ್ನೊಂದು ಕನ್ನಡಿಗೆ ಉದ್ಯೋಗ ಕೊಡಬೇಕು. ಈಗ 80% ಅವರೇ ಅಂತ ಹೇಳವ್ರೆ. ಈಗ ಚೆಕ್ ಕೂಡ ಮಾಡ್ತಾ ಇದೀವಿ. ಹಂಗಾಗಿ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಇಲ್ಲಿ ಸ್ಥಳೀಯರು ರೈತರು ಮತ್ತೆ ನಮ್ಮ ಕಾರ್ಮಿಕರು ದ್ವಿಚಕ್ರ ವಾಹನದ ಕಾರ್ಮಿಕರಿಗೆ ಉಚಿತವಾಗಿ ಕೊಡಬೇಕಂತ ಹೇಳಿದ್ವಿ. ಮತ್ತೆ ಇನ್ನೊಂದು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿದ್ವಿ. ಯಾರು ನಿಜವಾದ ಮಾಧ್ಯಮದ ಸ್ನೇಹಿತರು ಅವರಿಗೆ ಉಚಿತವಾಗಿ ಕೊಡಬೇಕು ಅಂತ ನಾವು ಹೇಳಿದ್ವಿ. ಅದಕ್ಕೂ ಕೂಡ ಸಭೆ ಕರೆದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತಿನ ಹೋರಾಟ ಮಹಿಳೆ ಮತ್ತೆ ಮಹಿಳೆಯರಿಗೆ ಮಾಡಿಸ್ತಾ ಇಲ್ಲ. ಈಗ ಹೇಳಿದ್ದಾರೆ ಮಹಿಳೆಯರಿಗೆ ಸ್ನೇಹಿತರನ್ನು ಕೆಲಸ ಮಾಡ್ತಾ ಇದ್ರು, ಈಗ ಅದು ತಿಳಿಸಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಒಂದು ಏನು ಬೇಡಿಕೆಗಳನ್ನ ಈಡೇರಿಸಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಇವತ್ತಿನ ಒಂದು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. 2 ತಿಂಗಳಿಂದಗಡೆ ಇವರೆಲ್ಲ ನಮಗೆ ಸೊಲ್ಯೂಷನ್ ಮಾಡಿಕೊಟ್ಟಿದ್ರು. ಆಂಬುಲೆನ್ಸ್ ಹಾಕಿದ್ರೆ, ಕನ್ನಡಕ್ಕೆ ಉದ್ಯೋಗ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಇದೆಲ್ಲ ಇವ್ರು ಮಾಡಿಲ್ಲ. ಅದು 2 ತಿಂಗಳಿಂದ ಏನು ಮಾಡಿದಿರಾ, ದುಪ್ಪಟ್ಟು ದರ ತಗೊಳ್ತಾ ಇದಾರೆ. ಅದಕ್ಕೋಸ್ಕರ ನಾವು ಮತ್ತೆ ಇದು ಮಾಡಿ ಹೋರಾಟ ಮಾಡಿದ್ದೀವಿ. ಈಗ ಬಲದೇವ್ ಸಿಂಗ್ ಅವ್ರು ಒಪ್ಕೊಂಡಿದ್ದಾರೆ ಕ್ಯಾಪ್ಟನ್, ಮತ್ತೆ ಇನ್ನೊಂದು 10 ದಿನ ಟೈಮ್ ತಗೊಂಡಿದ್ದಾರೆ. ಅದ್ರ ಒಳಗಡೆ ಅವರೇನಾದ್ರೂ ದರ ಕಮ್ಮಿ ಮಾಡಿಲ್ಲ ಅಂತಂದ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಆಗುತ್ತೆ. ಈ ಕರ್ನಾಟಕದ ಯಾವ ಟೋಲಲ್ಲೂ ಟೂ ವೀಲರ್ಗೆ ದರ ನಿಗದಿ ಮಾಡಿಲ್ಲ, ದರ ವಿಧಿಸ್ತಾ ಇಲ್ಲ. ಇವರೇನು ಇವರು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದಾರಲ್ಲ, ಈ ಟೋಲರ್ ಏನು ಬೇರೆ ಇವ್ರಿಗೆ ಒಂದೇನು ಸಪ್ರೇಟ್ ಒಂದು ಕಾನೂನು ಏನಾರ ಮಾಡಿದೆಯಾ ಸರ್ಕಾರ? ಇವ್ರಿಗೇನೋ ಕೇಳೋರು ಏನು ಯಾರು ಇಲ್ವಾ? ಮಾಧ್ಯಮದವ್ರಿಗೆ ಹಾಕ್ತಾರೆ. ಏನು ಇವರು ದುಡ್ಡು ಪಳ್ಳೆಡಿ ಹಾಕೊಂಡಿದಾರ? ಅದು ಎಷ್ಟು ಕೋಟಿ ಹಾಕಿ ದುಡ್ಡು ಮಾಡಬೇಕು ಅಂತ ಬಂದವರ ಅಥವಾ ಸರ್ವಿಸ್ ಕೊಡಬೇಕು ಅಂತ ಬಂದವರ? ನಾವು ಆಂಬುಲೆನ್ಸ್ ಕೇಳ್ತೀವಿ ಅಲ್ಲೈತೆ ಅಂತ ಹೇಳ್ತಾರೆ. ಆಂಬುಲೆನ್ಸ್ ಕೇಳಿದ್ರೆ ಈ ಕಡೆ ಅಂತಾರೆ. ಕಳಸಿ ಆಂಬುಲೆನ್ಸ್ ಸುಸಜ್ಜಿತವಾದ ಆಂಬುಲೆನ್ಸ್ ಇಲ್ಲ. ಆಕ್ಸಿಡೆಂಟ್ ಆದ್ರೆ ಅವ್ರು ಆಂಬುಲೆನ್ಸ್ ಬರೋದಕ್ಕೆ ಪ್ರಾಣ ಹೋಗಿರ್ತದೆ. ದುಡ್ಡು ಮಾಡಕ್ ಮಾತ್ರ ಕೂತಿದ್ದಾರೆ. ಕೂಡಲೇ ಅವರು 10 ದಿವಸ ಗಡುವು ತಗೊಂಡಿದ್ದಾರೆ. ಆ ಗಡುವಿನೊಳಗಡೆ ದರ ಕಡಿಮೆ ಮಾಡಬೇಕು, ಟೂ ವೀಲರ್ಗೆ ರದ್ದು ಮಾಡಬೇಕು. ರೈತರಿಗೆ ಯಾವ್ದು ಟೊಮೆಟೊ ಅದು ಇದು ತುಂಬಿಕೊಂಡು ಹೋಗ್ತದೆ ಅದನ್ನ ಉಚಿತವಾಗಿ ಬಿಡಬೇಕು, ಮಾಧ್ಯಮದವರಿಗೆ ಉಚಿತವಾಗಿ ಬಿಡಬೇಕು. ಇದನ್ನ ಮಾಡಲಿಲ್ಲ ಅಂದ್ರೆ ನಿರಂತರವಾಗಿ ಟೋಲ್ ಅನ್ನ ಓಪನ್ ಮಾಡಿ ಫ್ರೀ ಸರ್ವಿಸ್ ಕೊಟ್ಟು ಧರಣಿ ಕೂತ್ಕೋತೀವಿ. ಮತ್ತೆ ಟೋಲ್ ನೆಪದಲ್ಲಿ ಕೆಲವ ರಾಜಕಾರಣಿಗಳದೇ ಇದು ಟೋಲ್ ನಡೆಸ್ತಾ ಇದಾರೆ. ಈ ಟೋಲ್ ನೆಪದಲ್ಲಿ ರೈತರ ರಕ್ತವನ್ನು ಇರ್ತಾ ಇದಾರೆ, ರಕ್ತವನ್ನು ಇರ್ತಾ ಇದಾರೆ. ಅದರಿಂದ ಏನು 2 ಚಕ್ರ ವಾಹನ ಇದೆ ಅದನ್ನ ಉಚಿತವಾಗಿ ಬಿಡಬೇಕು. ಮತ್ತೆ ನಮ್ಮ ಏನು ಈ ರೈತರಿದ್ದಾರೆ, ಈ ಭಾಗದ ರೈತರು, ನೀವು ದುಬಾರಿ ದಂಡವನ್ನು ವಿಧಿಸಿದ್ದೀರಿ. ಆ ದುಬಾರಿ ಮಾಡಿರುವಂತ ಹಣವನ್ನು ಉಳಿಸಬೇಕು. ಬೈಕ್ ಮೋಟರ್ಗೆ ಉಚಿತವಾಗಿ ಬಿಡಬೇಕು. ಮತ್ತೆ ಕನ್ನಡಿಗರಿಗೆ 80% ಅಷ್ಟು ಉದ್ಯೋಗ ಕೊಡಬೇಕು ಅನ್ನೋಂತ ಒಂದು ಬೇಡಿಕೆಯನ್ನು ಇಟ್ಟು, ಮತ್ತೆ ಮಹಿಳೆಯರು ಏನ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತವರಿಗೆ ಭದ್ರತೆ ಒದಗಿಸಬೇಕು. ಅವ್ರ ಹೊಟ್ಟೆ ಪಾಡಿಗೋಸ್ಕರ ಇವತ್ತು ಹೆಣ್ಣು ಮಕ್ಕಳು ಬರ್ತಾರೆ. ಆ ಹೆಣ್ಣು ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅವ್ರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಭದ್ರತೆ ನೀವು ಒದಗಿಸ್ತಾ ಇದ್ದೀರಿ? ಹೆಣ್ಣು ಮಕ್ಕಳು ತಗೊಳ್ಳಿ, ಉದ್ಯೋಗ ಕೊಡಿ, ಸಂತೋಷ. ಆದ್ರೆ ಅವ್ರಿಗೆ ಸೂಕ್ತವಾದಂತ ಭದ್ರತೆ ಒದಗಿಸಬೇಕು ಅಂತೇಳಿ ನಾವು ಇವತ್ತು ಬೇಡಿಕೆಯನ್ನು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿ ಅವರಲ್ಲಿ ಮನವಿ ಮಾಡಿದರೆ, ನಮ್ಮ ಮನವಿಗೇನಾದರೂ ಅವರು ಒಪ್ಕೊಂಡು 10 ದಿವಸಗಳ ಗಡುವು ತಗೊಂಡಿದ್ರೆ ಇದೇನಾದರೂ ಕಡಿಮೆ ಮಾಡಿದ್ರೆ ನಮಗೂ ಅವರಿಗೆ ಒಳ್ಳೆ ಬಾಂಧವ್ಯ ಇರ್ತದೆ. ಇಲ್ಲ ಅಂತಂದ್ರೆ ಕಾನೂನಾತ್ಮಕವಾದಂತಹ ಹೋರಾಟ ಇಡೀ 6 ಕೋಟಿ ಕನ್ನಡಿಗರಿಗೆ ಇದು ಆಗ್ತಾ ಇರುವಂತಹ ಒಂದು ಅಗಲ ದರೋಡೆ ಮತ್ತು ಸುಲಿಗೆ ಅಂತೇಳಿ ನಾವು ತಿಳ್ಕೊಂಡು ಉಗ್ರವಾದಂತಹ ಹೋರಾಟವನ್ನು